ಸತೀಶ್ ರೆಡ್ಡಿ ಗೆಲುವಿಗೆ ಈ ಬಾರಿಯೂ ಅಡ್ಡಿ ಇಲ್ವಾ ಸಿನಿಮಾ ಡೈಲಾಗ್ ಬೊಮ್ಮನಳಿಯಲ್ಲಿ ವರ್ಕೌಟ್ ಆಗ್ತಿಲ್ವಾ ಕಾಂಗ್ರೆಸ್ ಲೆಕ್ಕಾಚಾರ ಈ ಬಾರಿ ಫಲಿಸಲ್ವಾಹಾರ ಪ್ರಜಾಪ್ರಭುತ್ವಕ್ಕೆ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ವಿಚಾರ ಅಂದ್ರೆ ಉಮಾಪತಿ ಸ್ಟಾರ್ಟಿಂಗ್ ಡೇಸ್ ಎಂಟ್ರಿ ಸಂದರ್ಶನ ಇದ್ದಂತ ರೀತಿ ನೀತಿ ನಂತರ ಟಿಕೆಟ್ ತಗೊಂಡ ಮೇಲೆ ಚುನಾವಣೆ ಸತೀಶ್ ರೆಡ್ಡಿ ಇಲ್ಲಿ ಮೂರು ಬಾರಿ ಎಂ ಎಲ್ ಹಿಂದೆ ಆ ಭಾಗದಲ್ಲಿ ಮೆಂಬರ್ ನಗರಸಭೆ ರಾಜಕಾರಣ ಮಾಡಿ ಮಾಡಿದ್ದಾರೆ ಸತೀಶ್ ರೆಡ್ಡಿ ವಿರುದ್ಧ ಉಮಾಪತಿ ಗೌಡ ನಾನೇ ಫಿಟ್ ಕ್ಯಾಂಡಿಡೇಟ್ ಅನ್ನೋ ರೀತಿ ಬಿಮಿಸ್ಕೊಂಡು ಟಿಕೆಟ್ ತಗೊಂಡು ಬಂದು ಹೋರಾಟವನ್ನು ಕೊಡ್ತಾ ಇದ್ದಾರೆ ಹೌದು ಫೈಟ್ ಮಾಡ್ತಾ ಇದ್ದಾರೆ ಆದ್ರೆ ಸತೀಶ್ ರೆಡ್ಡಿ ಮನೆ ಮನ ಎಲ್ಲವನ್ನೂ ಮುಟ್ಟಿ ರಾಜಕಾರಣ ಮಾಡ್ತಾರೆ ನಾನು ನನಗೆ ಯಾವುದೇ ಡೈಲಾಗ್ ಹೇಳಕ್ ಬರಲ್ಲ ನಮಗೆ ಜನಗಳ ಗೊತ್ತು ಜನಗಳು ನನಗೆ ಪರವಾಗಿದ್ದಾರೆ ಜನಂ ಜೊತೆ ರಾಜಕಣ್ಣೆ ಮಾಡಿದೀನಿ ನಾನು ಈ ವರ್ಷ ಇಲ್ಲೇ ಇದ್ದೀನಿ ಕೋವಿಡ್ ಬಂದಾಗ ಎಲ್ಲಿದ್ರು ಉಮಾಪತಿ ಗೌಡ ಹ್ಮ್ ಏನ್ ಮಾಡ್ತಿದ್ರು ನಾನು ಜನರ ಸೇವೆ ಮಾಡಿದೀನಿ ಸಿನಿಮಾ ಡೈಲಾಗ್ ಹೇಳಿದಷ್ಟ್ರು ರಾಜಕಾರಣ ಈಸಿ ಅಲ್ಲ ಇಲ್ಲಿ ಡೈಲಾಗ್ ಗಳು ನಡೆಯಲ್ಲ ಜನ ದಯೆ ದಾಕ್ಷಣೆ ತೋರ್ದೆ ಮನೆ ಕಳ್ಸಿ ಬಿಡ್ತಾರೆ ಜನಗಳ ಜೊತೆ ಯಾರು ಅವರೇ ಮಾತ್ರ ಇಲ್ಲಿ ಆಟ ನಡೆಯೋದು ಅನ್ನೋದನ್ನ ಸ್ಪಷ್ಟವಾಗಿ ಸतीशಣ್ಣ ಹೇಳೀತಾರೆ ಹೇಳ್ತಿದ್ದಾರೆ ಅಂದ್ರೆ ಉಮಾಪತಿ ಗೌಡ ಇಲ್ಲ ನಾವು ಬೇರೆ 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 ಕಾರಣಕ್ಕೆ ನೆನೆನೆನು ಮಾಡ್ತೀನಿ ಅಂತ ಅವ್ರು ಹೇಳ್ತಾವ್ರೆ ನಾನು ಆಗತ್ತೆ ಅಂತ ಬಟ್ ಸತೀಶ್ ಶೆಟ್ಟಿಯ ಮೂರು ಬಾರಿಯ ಗೆದ್ದಿದ್ದು ಮತ್ತೆ ಕೆಲಸ ಕಾರ್ಯ ಕೈ ಹಿಡಿಯುತ್ತೆ ಪಕ್ಷ ಸತೀಶ್ ಶೆಡ್ಡಿ ಪ್ಲಸ್ ಕೆಲಸ ಕಾರ್ಯ ಪ್ಲಸ್ ಬಿಜೆಪಿ ನಾವು ಅತಿ ಹೆಚ್ಚು ಅಂತರದಲ್ಲಿ ಗೆಲ್ತೀನಿ ಅನ್ನೋ ವಿಶ್ವಾಸ ಅವ್ರದ್ದು ಬಟ್ ಉಮಾಪತಿ ಗೌಡರಿಗೆ ಅವ್ರದೇ ಪಕ್ಷ ಒಂದಷ್ಟು ವಿರೋಧ ಇದೆ ವಿರೋಧ ಕಡೆಗಳಲ್ಲಿ ನೆಂಟ ಬಂದ ಬಂದ್ ಟಿಕೆಟ್ ತಗೊಂಡು ಹೋಗ್ಬಿಟ್ರೆ ನಾವೆಲ್ಲ ಏನ್ ಮಾಡೋದು ಕಸ ಕುಡ್ಸ್ಕೊಂಡು ಪಾರ್ಟಿ ಒಂದು ಜನಗಳಿಗೂ ಏನು ಸತೀಶ್ ರೆಡ್ಡಿ ಫೇಸ್ ಹೌದು ಈತ ಎಂ ಎಲ್ ಎ ಈತ ಎಂ ಎಲ್ ಎಂ ಎಲ್ ಅಂತ ಹದಿನೈದು ವರ್ಷದಿಂದ ಕಂಡಿದೆ ಕೆಲಸ ಕಾರ್ಯಗಳು ಕಾಣ್ತಿವೆ ಮೊದಲು ಎರಡ್ ಸಾವಿರದ ಎಂಟಲ್ಲಿ ಹೆಂಗಿತ್ತು ಬೊಮ್ಮಿ ಈಗ ಹೇಗಿದೆ ಬೊಮ್ಮಳ್ಳಿ ಸಂಬಂಧಪಟ್ಟಂತ ಎಚ್ ಎಸ್ ಆರ್ ಲೇಔಟ್ ಆಗ್ಬೋದು ಅವೆಲ್ಲ ಏರಿಯಾಗಳು ಡೆವಲಪ್ಮೆಂಟ್ ಆಗಿದೆ ಅನ್ನೋ ಚರ್ಚೆಗಳು ಆದರೆ ಆ ಸತೀಶ್ ರೆಡ್ಡಿ ಬೇಡ ಅನ್ನೋ ಮಟ್ಟಿಗೆನೂ ವಾಕ್ರಕ್ಕೆ ಬಂದಿಲ್ಲ ಬೇಡ ಅನ್ನೋದಾದ್ರೆ ಸತಿ ಉಮೇಶ್ ಉಮಾಪತಿ ಶ್ರೀನಿವಾಸ್ ಕೂಡ ಯಾಕೆ ನಾವು ಪ್ರಶ್ನೆಗಳು ಎದುರಾದಾಗ ಸತೀಶ್ ರೆಡ್ಡಿ ನಾನ್ ಸೇಫು ನಾನು ಗೆಲ್ತೀನಿ ಅಂತ ಒಂದು ಕಾಂಗ್ರೆಸ್ ಗಿಂತ ಸಿಟಿ ಬೆಲ್ಟ್ ಬಿಜೆಪಿಗೆ ಪೂರಕವಾದಂತ ವಾತಾವರಣ ನಗರ ಪ್ರದೇಶ ನಗರ ಪ್ರದೇಶ ಬೊಮ್ಮನಹಳ್ಳಿ ಕ್ಷೇತ್ರ ಟು ಬಿಜೆಪಿ ಆದಂಗೆ ಬಟ್ ಆ ಬಿಜೆಪಿ ಕೋಟೆಯನ್ನು ಛಿದ್ರಾ ಮಾಡ್ತೀನಿ ಅನ್ನೋದು ಉಮಾಪತಿ ಶ್ರೀನಿವಾಸ ಗೌಡರ್ ಮಾತು ಬಟ್ ಅದ್ಯಾವುದು ಆ ಮಟ್ಟಿಗೆ ದೊಡ್ಡ ಮಟ್ಟ ಗೋಚರ ಆಗ್ತಿಲ್ಲ ಅಂಡರ್ ಕರೆಂಟ್ ಇರುತ್ತೆ ಬಟ್ ಸತೀಶ್ ರೆಡ್ಡಿ ಅವ್ರಿಗೆ ಕಾನ್ಫಿಡೆನ್ಸ್ ನಾನು ಗೆಲ್ತೀನಿ ಅಂತ ಉಮಾಪತಿ ನಾನು ಸಕ್ಸಸ್ ಮಾಡೋದು ನನ್ಗೆ ಗೊತ್ತು ಆಗತ್ತೆ ಅಂತ ಅವ್ರದ್ದು ಲೆಕ್ಕಾಚಾರಗಳಿದೆ ಬಟ್ ಇಲ್ಲಿ ಬೊಮ್ಮನಹಳ್ಳಿ ಬಿಗ್ ಫೈಟ್ ಅಲ್ಲಿ ಸತೀಶ್ ರೆಡ್ಡಿ ವರ್ಸಸ್ ಒಮ್ಮಾಪದಿ ಸಿನಿಮಾಸ್ಕಪ್ಪ ಸतीश ಶೆಟ್ಟಿ ಹೇಳೋದು ನನ್ನ ಬಾರಿ ಅಂತರದಲ್ಲಿ ಗೆಲ್ತೀನಿ ಅಂತ ಹೇಳ್ತೀನಿ ಒಮ್ಮಾಪದಿ ನಾನು ಗೆಲ್ತೀನಿ ನಾನು ಮ್ಯಾಜಿಕ್ ಮಾಡ್ತೀನಿ ಅಂತಾರೆ ಒಮ್ಮಾಪದಿ ಅಂತ ಹೇಳ್ತಾರೆ ಬಟ್ ನಿಮ್ಮ ಪ್ರಕಾರ ಬೊಮ್ಮನಳ್ಳಿ ಶಾಸಕ ಆಗ್ಲಿಕ್ಕೆ ಯಾರ್ ಯೋಗ್ಯತೆ ಇದೆ ಯಾರ್ ಗರ್ರತೆ ಇದೆ ಯಾರ್ ಕೆಪಾಸಿಟಿ ಇದೆ ನೀವು ತೀರ್ಮಾನ ಮಾಡ್ತೀರಿ ಬಟ್ ಕಾಮೆಂಟ್ ಮಾಡಿ ಬಿಫೋರ್ ದಟ್ ಮೇದ ತುಕ್ಕೆ ವೋಟ್ ಮಾಡಿ ಮೇದಮರ ಕೌಂಟಿಂಗ್ ಬರುತ್ತೆ ಅವತ್ತು ಗೊತ್ತಾಗುತ್ತೆ ಯಾರ್ ಯಾರ್ ಕೆಪಾಸಿಟಿ ಯಾರ್ 0 ಯಾರ್ ಕೆಪಾಸಿಟಿ ಏನು ಅಂತ ಮೇದಮರು ಗೊತ್ತಾಗುತ್ತೆ ನಿಮ್ ಪ್ರಕಾರ ಯೋಗ್ಯ ಯಾರು ಬೊಮ್ಮನಳ್ಳಿ ಶಾಸಕ ಆಗ್ಲಿಕ್ಕೆ ಕಾಮೆಂಟ್ ಮಾಡಿ ತಿಳಿಸಿ ಬಟ್ ನಂಗೊಂದು ಕಳಕಳಿ ಇದೆ ಎಸ್ ಅದೇ ರೀತಿ ಆ ಯೋಗ್ಯರಿಗೆ ಓಟ್ ಹಾಕಿ ಯಾರು ಯೋಗ್ಯವಂತರು ಯಾರು ಅರ್ಹರು ಯಾರು ವಿಧಾನಸೌಧ ಮೆಟ್ಟದಕ್ಕೆ ಯಾರಿಗೆ ಅರ್ಹತೆ ಇದೆ ಯಾರು ಉತ್ತಮರು ಅಂತ ನೀವು ಡಿಸೈಡ್ ಮಾಡಿ ಓಟ್ ಹಾಕಿ ಒಳ್ಳೆಯವರಿಗೆ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ